ಲಕ್ಷದ ವ್ಯೂಸ್ ಬಗ್ಗೆ ಮಾತಾಡ್ಬಿಡೋಣ. ಸೊ ಏನಪ್ಪ ಒಂದು ಲಕ್ಷದ ವ್ಯೂಸ್ ಅಂದ್ರೆ, ಇದು ಹೋಗಿ ನಂಬಕ್ ಆಗ್ತಾ ಇಲ್ಲ, ನನ್ನ ಚಾನಲ್ 1 ಲಕ್ಷ ವ್ಯೂಸ್ ಹೊಡೆದಿರೋದು. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಸ್ವಾಗತ ಇನ್ನೊಂದು ಹೊಸ ವೀಡಿಯೋಗೆ. ನಾವಿವತ್ತು ವಾಪಸ್ ಬಂದಿದ್ವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಕ್ಯಾಮ್ರಾ ಮುಂದೆ ಬಂದು ತುಂಬಾ ವಾರಗಳಾಗೋಗಿತ್ತು, ನಿಮಗೆ ನೋಡಿ 2 ವಾರ ಆಗಿದೆ, ಬಟ್ ನಾನು ಶೂಟ್ ಮಾಡಿ 4-5 ವಾರ ಮೇಲಾಗೋಗಿದೆ, ಯಾಕಂದರೆ ನಾನೆಲ್ಲ ಮುಂಚೆನೇ ಶೂಟ್ ಮಾಡಿ ಇಟ್ಬಿಡ್ತೀನಿ. ಸೊ ನಾನು ಕ್ಯಾಮ್ರಾ ಮುಂದೆ ಬಂದಿದ್ದು ನನಗೆ ತುಂಬಾ ದಿನ ಆಗೋಂಗೆ ಅನಿಸ್ಬಿಟ್ಟಿದೆ. ಸೊ ಇವತ್ತು ಯಾಕೋ ಒಂಥರ ತುಂಬ ಹೊಸದಾಗಿ ಅನ್ನಿಸ್ತಾ ಇದೆ, ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದೆ, ಬ್ಲಾಗ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಪ್ಲ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದೆ, ನೆಕ್ಸ್ಟ್ ಯಾವ ಥರದ್ದೆಲ್ಲ ಮಾಡಬೇಕು ಅಂತ. ಸೊ ಕ್ರೇಜಿ ಕ್ರೇಜಿ ಪ್ಲ್ಯಾನ್ಸ್ ಎಲ್ಲ ನಡೆದಿದೆ, ಎಲ್ಲ ಬುಕ್ಕಲ್ಲಿ ಬರೆದಿಕ್ಕಿದ್ದೀನಿ, ನೋಡೋಣ ಮುಂದೆ ಏನೇನು ನಡೆಯುತ್ತೆ, ಏನೇನು ಆಗುತ್ತೆ ಅಂತ. ಎಲ್ಲ ಟೈಮ್ ಚೆನ್ನಾಗಿತ್ತು ಅಂದರೆ ಇನ್ನೂ ಸಕ್ಕತ್ತಾಗಿರೋ ಬ್ಲಾಗ್ಸ್ ಬರುತ್ತೆ. ಮೋಟರ್ಸೈಕಲ್ ರಿವ್ಯೂಸ್ ಎಲ್ಲ ಬರ್ತಾ ಇದೆ, ಮೋಟರ್ಸೈಕಲ್ ಮಂಡೆ ಇಷ್ಟ ಆಗಿದೆ, ಹೋಗಿ ಪ್ಲೇ ಲಿಸ್ಟಲ್ಲಿ ಇದೆ ನೋಡಿ, ಇನ್ನೊಂದು ಸಲ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನು ಒಳ್ಳೊಳ್ಳೆ ಬೈಕ್ಸ್ದು ಕ್ರೇಜಿ ಕ್ರೇಜಿಯಾಗೆಲ್ಲ ಬರುತ್ತೆ, ಪ್ಲ್ಯಾನ್ಸ್ ಎಲ್ಲ ಬೇಜಾನ್ ಇದೆ. ಸೊ ವೀಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಏನಿಲ್ಲ, ಅಮೆಝಾನಿಂದ ಒಂದು ಸ್ವಲ್ಪ ಪ್ರಾಡಕ್ಟ್ಸ್ನೆಲ್ಲ ತರಿಸಿದೆ, ಒಂದು 4-5 ಇಲ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ. ಒಂದು ಪವರ್ ಬ್ಯಾಂಕ್ ತರಿಸಿದ್ದೀನಿ, ಮತ್ತು ಇನ್ನೂ ಇದೊಂದೇನೋ ತರಿಸಿದ್ದೀನಿ, ಆಮೇಲೆ ಇದೊಂದು ತರಿಸಿದ್ದೀನಿ, ಇನ್ನೂ ಎಷ್ಟೊಂದು ಐಟಮ್ಸ್ ತರಿಸಿದ್ದೀನಿ. ನೋಡ್ಬೋದು ಬಿಲ್ ಇಷ್ಟು ದೊಡ್ಡದಿದೆ. ಸೊ ನಿಮಗೆ ಗೊತ್ತಾಗ್ತಾ ಇರ್ಬೋದು ಈ ಏನೇನೆಲ್ಲ ಇರ್ಬೋದು ಅಂತ. ಸೊ ಎಲ್ಲ ಅನ್ಬಾಕ್ಸ್ ಮಾಡಿಬಿಡೋಣ. ಅದಾದಮೇಲೆ ವೀಡಿಯೋ ಟೈಟಲ್ ನೋಡಿರ್ತೀರ ನೀವೇ, 1 ಲ್ಯಾಕ್ ವ್ಯೂಸ್ ಅಂತ. ಸೊ 1 ಲ್ಯಾಕ್ ವ್ಯೂಸ್ ಏನು ಅದನ್ನ, ಆಮೇಲೆ ಸ್ಟುಡಿಯೋ ಆಲ್ಗೊರಿಥಮು ಅನಾಲಿಟಿಕ್ಸು ಎಲ್ಲ ಹೆಂಗೆಂಗಿದೆ ನನ್ನ ಚಾನಲ್ದು, ವಿಡಿಯೋ ಮಿಡ್ಲಲ್ಲಿ ಹೋಗ್ತಾ ಹೋಗ್ತಾ ಹಂಗೆ ಹೇಳ್ಕೊಂಡು ತೋರಿಸ್ಕೊಂಡು ಹೋಗ್ತೀನಿ. ಸೊ ಫಸ್ಟ್ ಅನ್ಬಾಕ್ಸ್ ಮಾಡ್ಬಿಡೋಣ ಏನೇನು ಅಂತ ತೋರಿಸ್ಬಿಡ್ತೀನಿ. ಸೊ ಫಸ್ಟ್ ಇದು, ಫಸ್ಟ್ ಇದನ್ನು ಬಿಲ್ಲಿದೆ, ಗೆಸ್ ವಾಟ್, ವ್ಲಾಗಿಂಗ್ ಕೇಸ್ ಇತ್ತಲ್ಲ ಉಲಾನ್ಜಿ ಅವ್ರದು, ಸೇಮ್ ಅದೇ ವ್ಲಾಗಿಂಗ್ ಕೇಸ್ ಅಲ್ಲ, ಇದು ಬಂದು ಬೇರೆದು. ಸೊ ಓಪನ್ ಮಾಡಿಬಿಡೋಣ ಲೇಟನಿಕ್ಕೆ, ನನಗೂ ನೋಡೋ ಆಸೆ ಇದೆ. ಇವತ್ತು ತುಂಬ ಡೆಲಿವರಿ ಆಗೋಗಿದೆ, ಸೊ ಎಲ್ಲ ಪ್ರಾಡಕ್ಟ್ಸು ನೋಡಬೇಕು. ಇಲ್ಲಿ ಮುಂದೆ ಓಪನ್ ಮಾಡೋಣ ಅಂದ್ಬಿಟ್ಟು ಯಾವುದು ಮಾಡಿರಲಿಲ್ಲ. ಸೊ ಮನೆಗೆ ಬಂದು ಓಪನ್ ಮಾಡ್ತಾ ಇದ್ದೀನಿ ಇವಾಗ. ಮೌಂಟ್ ಇದೆ, ಇದು ಜೆ ಮೌಂಟ್ ಅಂತ ಅದನ್ನ, ಬಟ್ ಇದು ನಾರ್ಮಲ್ ಜೆ ಮೌಂಟ್ ಅಲ್ಲ, ಆಮೇಲೆ ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಸೊ ಇದು ನಾರ್ಮಲ್ ಜೆ ಮೌಂಟ್ ಅಲ್ಲ, 360 ಡಿಗ್ರಿ ಜೆ ಮೌಂಟ್. ಇದು ಬಂದು ನಾರ್ಮಲ್ ಜೆ ಮೌಂಟ್ ಬಂದು ಈ ಥರ ಇರುತ್ತೆ, ಯು ಕಾಂಟ್ ರೊಟೇಟ್, ರೊಟೇಟ್ ಮಾಡೋಕ್ಕೆ ಆಗಲ್ಲ ನಿಮಗೆ, ಬಟ್ ಇದನ್ನು ನೀವು ರೊಟೇಟ್ ಮಾಡ್ಬೋದು. ಸೊ ನೋಡಿ ಇಲ್ಲಿ ಹಾಕ್ಕೊಂಡಿರ್ತೀವಲ್ಲ, ಅದೇ ಇಸ್ಕಿ ತಿರುಗು, ಹಾಂ ನೋಡಿ. ಸೊ ನೋಡಿ ಈ ಥರ ರೊಟೇಟ್ ಮಾಡ್ಬೋದು ನೀವು, ನಿಮ್ಗೆ ಯಾವಾಗ ಬೇಕೋ ಆವಾಗ, ಬಟ್ ತುಂಬ ಸ್ಟ್ರಾಂಗ್ ಆಗಿದೆ, ಹಂಗೆ ಇರಬೇಕು. ವೀಕ್ ಆಗಿಬಿಟ್ರೆ ನಾವು ಹಿಂಗೆ ತಿರುಗಿದಾಗ ಅದು ಹಿಂಗೆ ತಿರುಗಿಬಿಟ್ರೆ ಚೆನ್ನಾಗಿರಲ್ಲ. ಸೊ ಮೌಂಟ್ ಒಂದು ತೊಗೊಂಡಿದ್ದೀನಿ, ನೋಡೋಣ ಇದನ್ನ ಯೂಸ್ ಮಾಡಿ ಯಾವ ಥರ ಬರುತ್ತೆ ಅಂತ. ಸೊ ಸೆಕೆಂಡ್ ಪ್ರಾಡಕ್ಟ್ ಏನು ಅಂದರೆ ತೋರಿಸ್ಬಿಡ್ತೀನಿ, MI ಒಂದು ಪವರ್ ಬ್ಯಾಂಕ್ ತೊಗೊಂಡಿದ್ದೀನಿ. ಸೊ ಪವರ್ ಬ್ಯಾಂಕ್ ಇರಲಿಲ್ಲ, ಮೊದಲೊಂದು ಇತ್ತು, ಅದು ರೀಸೆಂಟಾಗಿ ನೀವು ನೋಡಿರಬೇಕು, January 1 ರೈಡ್ಗೆ ಹೋಗಿದ್ದೆ, ಆಗುಂಬೆಯಲ್ಲಿ ಚಾರ್ಜಿಂಗ್ ಖಾಲಿ ಆಗೋಗಿತ್ತು ಅಂದ್ಬಿಟ್ಟು ಹೋಟೆಲಲ್ಲಿ ಇಟ್ಟು ಊಟ ಮಾಡ್ತಾ ಇದ್ದೆ. ಸೊ ಹೋಟ್ಲಲ್ಲಿ ಹಂಗೆ ಇಟ್ಟು ಮನೆಗೆ ಬಂದುಬಿಟ್ಟಿದ್ದೀನಿ, ಮನೆಗೆ ಬಂದು 2 ದಿನ ಆದಮೇಲೆ ಗೊತ್ತಾಯಿತು ಓ ನಂತ ಪವರ್ ಬ್ಯಾಂಕ್ ಇಲ್ಲ, ಅಲ್ಲೇ ಬಿಟ್ಟಿದ್ದೀನಿ ಅಂತ. ಸೈಕ್ ಆಗಿದೆ, ಫುಲ್ ಟು ಫುಲ್ ಸೈಕ್ ಆಗೋಯಿತು. ಸೊ ಈಗ ಹೊಸದು ಇನ್ನೊಂದು ಪವರ್ ಬ್ಯಾಂಕ್ನ ತರಿಸಿದ್ದೀನಿ, MI ಅವರು ಹೊಸದು, version 3 ಈಗ ರೀಸೆಂಟಾಗಿ ಬಂದಿರೋದು, ಅದಕ್ಕೆ ಹಳೇದು ಇತ್ತು. ಸೊ ಅದನ್ನೆಲ್ಲ ಮಾಡಬೇಡ, ಇದನ್ನೇ ತೊಗೊಬಿಡೋಣ ಅನ್ನಿಸ್ತು. ಸೊ ಇದನ್ನೇ ತೊಗೊಂಡಿದ್ದೀನಿ, ಸೊ ಬನ್ನಿ ಓಪನ್ ಮಾಡ್ಬಿಡೋಣ. ಟಿಡಿಂಗ್ 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 ಅದ ಆಚೆನೇ ಬರಲ್ಲ ಅಂತ. ಏನೇನು ಕೊಟ್ಟಿದ್ದೀರಾ MI ಅವ್ರದ್ದು, ಯಾವುದೋ ಒಂದು ಪೇಪರ್ ವರ್ಕ್ ಇದೆ, ಆಮೇಲೆ ವಾಹ್ ಕ್ರೇಜಿ ಗುರು, ಸಕಲ ಕೊಟ್ಟವ್ರೆ ಪವರ್ ಬ್ಯಾಂಕು. ನಾನು ಹಳೇದು ಮೊದಲೊಂದು ತೊಗೊಂಡಿದ್ದೆ, ಖಾಲಿ ಡಬ್ದೆಲ್ಲ ಕೊಟ್ಬಿಟ್ಟಿದ್ದು, ಅದು ಯಾವುದೋ ನೆನಪೇ ಇಲ್ಲ ಗುರು. ಬಟ್ ಡಿಸೈನ್ ಆಗಿತ್ತು, ಡಿಫ್ರೆಂಟಾಗಿ ಓಫ್ ಚೆನ್ನಾಗಿದೆ, ನನ್ನ ಫೋನ್ ಥರನೇ ಇದೆ ಒಂದು ಇಷ್ಟೇ ಇಷ್ಟು. ಸೊ 18 ವಾಟ್ ಚಾರ್ಜ್ ಆಗುತ್ತೆ, ಇದು ತುಂಬ ಕ್ರೇಜಿ ಆಗಿದೆ, ನನ್ನ ಗೋಪ್ರೋ ಚಾರ್ಜಿಂಗ್ ಬೇಕಾಗುತ್ತೆ ಅಂತಲೇ ತೊಗೊಂಡಿದ್ದು. ಫೋನ್ಗೆಲ್ಲ ನನಗೇನು ಪರವಾಗಿಲ್ಲ, ನನ್ನ ಫೋನಲ್ಲಿ ಏನಾಗಿದೆ ಅಂದರೆ ಅಲ್ಟ್ರಾ ಪವರ್ ಸೇವಿಂಗ್ ಮೋಡ್ ಅಂತೇನೋ ಇದೆ, ಅದನ್ನ 1% ಇರಬೇಕಾದ್ರೆ ಹಾಕೊಂಡು 2 ಅವರ್ಸ್ ಬಂದುಬಿಡುತ್ತೆ. ಸೊ ಸದ್ಯಕ್ಕೇನು ಅದು ಬೇಕಾಗಿಲ್ಲ, ಬಟ್ ಇದು ಗೋಪ್ರೋಗೆ ಬೇಕಾಗಿತ್ತು. ಸೊ ಮಾನ್ಸೂನ್ ರೈಡ್ ಹೋಗ್ತಾ ಇದ್ದೀನಿ ಅಂದಮೇಲೆ ಒಂದು ಸ್ವಲ್ಪ ಮಾನ್ಸೂನ್ ಪ್ಲ್ಯಾನ್ಸ್ ತುಂಬ ಇದೆ, ಪ್ಲ್ಯಾನ್ಸ್ ಬಗ್ಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಅದಕ್ಕೆ ಅಂತ ಸಪ್ರೇಟಾಗಿ ಪ್ಲ್ಯಾನ್ ಮಾಡಿದ್ದೀನಿ.
ಸೊ ಆ ವಿಡಿಯೋಗಳಲ್ಲಿ ಬರುತ್ತೆ. ಇನ್ನೊಂದು ಅನ್ಬಾಕ್ಸ್ ಮಾಡಿಬಿಡೋಣ. ಏನಪ್ಪ ಇದು, ನಾವು ಬುಕ್ ಮಾಡಿದ್ದೀನಲ್ಲ, ಯಾವ್ಯಾವ್ದು ಬಂದಿದೆ ಅಂತ ನನಗೂ ಗೊತ್ತಿಲ್ಲ, ಅದಕ್ಕೆ ನಾನು ಮುಂಚೆ ಹೇಳೋಕ್ಕಾಗ್ತಾ ಇಲ್ಲ. ಓ ಮೌಂಟ್ಸು, ಈ ಮೌಂಟ್ ಬಗ್ಗೆ ನಾನು ಈ ಬ್ಲಾಗಿಂಗ್ ಕೇಸ್ ತೊಗೊಂಡಾಗ ನಿಮ್ಗೊಂದ್ಸಲಿ ಹೇಳಿದ್ದೆ. ಸೊ ಒಂದೇ ಡೈರೆಕ್ಷನಲ್ಲಿ ಇರೋ ಮೌಂಟ್ಸ್ ಬೇಕಾಗಿತ್ತು ಅಂತ. ಸೊ ಮೌಂಟ್ಸ್ ಬಂದಿದೆ. ಆವಾಗ ಸ್ವಲ್ಪ ಹೆಲ್ಮೆಟಿಂದ ತುಂಬ ಹೈಟಿಗೆ ಬರಲ್ಲ, ಫೇಸ್ಗೆ ಅಡ್ಡ ಆಗಲ್ಲ ಅದು. ಸೊ ಇರಲಿ ಅಂತ ತೊಗೋಬಿಟ್ಟೆ. ಸ್ವಲ್ಪ ಕಾಸ್ಟ್ಲಿನೇ ಆಯಿತು, 150 or 200 or 250 ಕೊಟ್ಟಿದ್ದೀನಿ ಗುರು. ಹೊಟ್ಟೆ ಹೊರಿತಾಯಿದೆ. ಎರಡು ಮೌಂಟು 250 rupees. ಯಾಕೆ ಬೇಕಿವೆಲ್ಲ, ಲೇ ಇಷ್ಟೆಲ್ಲ ಕೊಟ್ಟು ತೊಗೋತಾ ಇದ್ದೀವಿ, ನೀವೆಲ್ಲ ನೋಡಿ ಲೈಕ್ ಹಾಕಲ್ಲ ಹಾಕೊಂಡ್ರು ಬೇಜಾರಾಗೋಗುತ್ತೆ. 20, 30, 50, 100 ಅಷ್ಟೇ ಲೈಕ್ಸು. ಸಬ್ಸ್ಕ್ರೈಬರ್ಸ್ ನೋಡಿದ್ರೆ 1500 ಹೋಗ್ತಾಯಿದ್ದೀನಿ. ಈ ಲೈಕ್ಸ್ ನೋಡಿದ್ರೆ ಕಮ್ಮಿ ಇದೆ. ಹೋಗಿ ಒಂದು ಲೈಕ್ ಹಂಗೆ ಹೊಡೆದು ಹೋಗ್ರಿ, ಬೇಜಾರಾಗಲ್ಲ, ಗೊತ್ತಾಯ್ತಾ? ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೂ ಬೇಜಾರಾಗಲ್ಲ, ಲೈಕ್ ಮಾಡಿಲ್ಲ ಅಂದರೆ ಬೇಜಾರಾಗುತ್ತೆ. ಇರೋರು ಯಾರು ಮಾಡ್ತಾಯಿಲ್ಲ ಅಂತ ಸ್ವಲ್ಪ ವೀಡಿಯೋಸು ಹಂಗೆ ನೋಡ್ರಿ. ಮುಡ್ದೋಗುತ್ತಾ ಅಂತ ಭಯ, ಯಾಕಂದರೆ ನಂದು ಮಾನ್ಸೂನ್ ಪ್ಲಾಂಟ್ ಸಖತ್ ಕ್ರೇಜಿ ಆಗಿದೆ ದೊಡ್ಡದಾಗಿ. ಸೊ ಅಷ್ಟು ದಿನಕ್ಕೆ ತಡೆಯುತ್ತಾ ಇದು, ಆ ಥರ ರಗಡಾಗಿದೆ, ಫುಲ್ ಟು ಫುಲ್ ರಗಡು. ಕ್ರೇಜಿ ಪ್ಲೇಸಸ್ ಎಲ್ಲ ಮಾಡಿದ್ದೀವಿ ಪ್ಲ್ಯಾನಿಂಗಲ್ಲಿ, ಎಲ್ಲ ಸೋಲೋ, ಒಬ್ಬನೇ ಹೋಗ್ತಾಯಿದ್ದೀನಿ. ಕಾಲರ್ ಇಲ್ಲ, ಕಾಲರ್ ಇದ್ದಿದ್ದೆ ಅಂತ ಇದ್ದೆ. ಸೊ ಒಬ್ಬನೇ ಹೋಗ್ತಾಯಿದ್ದೀನಿ, ಕ್ರೇಜಿಯಾಗಿದೆ. ಹೋಗ್ಬಿಟ್ಟು ಬಂದು ವೀಡಿಯೋಸ್ ಬರುತ್ತೆ, ಫುಲ್ ವೀಡಿಯೋಸ್ ಎಲ್ಲ ನೋಡ್ತಾಯಿದ್ದೀವಿ. ಸೊ ಇಷ್ಟು ಟೈಮಿಂಗ್ಗೆ ತರಿಸಿರೋದು, ಒಂದು ಮೌಂಟು, ಒಂದು ಅಟ್ಯಾಚ್ಮೆಂಟು, ಆಮೇಲೆ ಒಂದು ಪವರ್ ಬ್ಯಾಂಕು, ಮಿಕ್ಕಿದೆಲ್ಲ ಇನ್ನು ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ ಎಲ್ಲ ಬ್ಲಾಗಲ್ಲಿ ಹೇಳ್ತೀನಿ. ಸೊ ಇವಾಗ ಬಂದು 100,000 ವ್ಯೂಸ್ ಬಗ್ಗೆ ಮಾತಾಡ್ಬಿಡೋಣ. ಸೊ ಏನಪ್ಪ 100,000 ವ್ಯೂಸ್, ಅದುವರೆಗೂ ನನ್ನ ಚಾನಲ್ನಲ್ಲಿ ಆಗಿರೋ ಎಲ್ಲ ವೀಡಿಯೋಸ್ ಸೇರಿ 100,000 ಚಿಲ್ಡ್ರೆ ವ್ಯೂಸ್ ಆಗಿದೆ. ನಾನು ನೋಡಿರಲಿಲ್ಲ, ನಿನ್ನೆನೋ ಮುಂದೆನೋ ನೋಡಿದೆ. ಫುಲ್ ಸೈಕ್ ಆಗೋಯ್ತು ನನಗೆ, 100,000 ವ್ಯೂಸ್ ಬಂದುಬಿಟ್ಟಿದೆಯಾ ಇದುವರೆಗೂ ಇಷ್ಟು ಬೇಗ ಅಂತ. ಸೊ 1 ವರ್ಷ ಆಗೋಕ್ಕಿಂತ ಮುಂಚೆನೆ 100,000 ವ್ಯೂಸ್ಗೆ ಹೋಗ್ಬಿಟ್ಟಿದ್ದೀವಿ ನಾವು. ಸೊ ಬನ್ನಿ ನೋಡ್ಕೊಬರೋಣ, ಏನೇನು ಮಾಡಿದ್ದೀವಿ, ಯಾವುದ್ರಿಂದ ಬಂದಿದೆ, ಅನಾಲಿಟಿಕ್ಸ್ ಎಲ್ಲ ಹೆಂಗಿದೆ ಚಾನಲ್ದು ಅಂತ. ಸೊ ಇದು ಬಂದು ನಾನು ರೀಸೆಂಟಾಗಿ ಶೂಟ್ ಮಾಡಿರೋ ವಿಡಿಯೋ, ಈಗ ಒಂದು ಸ್ವಲ್ಪ ಹೊತ್ತು ಮುಂಚೆ ಅಪ್ಲೋಡ್ ಮಾಡಿದ್ದೆ. ಮತ್ತು ನನ್ನ ಚಾನಲ್ ಅನಾಲಿಟಿಕ್ಸ್ ಬಂದು ಈ ಥರ ಇದೆ. ಸೊ ವ್ಯೂಸ್ ಬಗ್ಗೆ ತೋರಿಸ್ಬಿಡೋಣ ಬನ್ನಿ. ಸೊ ಇನ್ನು ಸ್ವಲ್ಪ ಕೆಳಗಡೆ ಹೋದ್ರೆ ಸಿಗುತ್ತೆ ಅನ್ಕೋತೀನಿ. ವ್ಯೂಸ್ ಹೆಂಗೆ ಹೋಗೋದು ಸದ್ಯ ನನಗೂ ಗೊತ್ತಿಲ್ಲ. ಚಾನಲ್ ಅನಾಲಿಟಿಕ್ಸ್, ಚಾನಲ್ ಅನಾಲಿಟಿಕ್ಸ್ ಹೋಗಿದ ತಕ್ಷಣವೇ ಇಲ್ಲಿ ಬರುತ್ತೆ ನೋಡಿ. 28 ದಿನದಲ್ಲಿ 81K ವ್ಯೂಸ್ ಬಂದಿದೆ. ಓ ಕ್ರೇಜಿ ಬ್ರೋ, ಕ್ರೇಜಿ ಕ್ರೇಜಿ, ನಾಟ್ ಬ್ಯಾಡ್. ಸೊ ಟೋಟಲ್ ಆಗಿ ಲೈಫ್ ಟೈಮ್ಗೆ ಅಂದರೆ 1 ವರ್ಷದ ಇನ್ನೂ 1 ವರ್ಷ ಆಗಿಲ್ಲ. ಸೊ 117 ನೋಡ್ರದ್ವ, 1,17,109 ವ್ಯೂಸ್ ಆಗಿದೆ, ಎಲ್ಲ ನಿಮ್ಮಿಂದನೇ. ಸೊ ನೀವಿಲ್ಲ ಅಂದರೆ ಇವು ಯಾವುದು ಮಾಡೋಕ್ಕೆ ಆಗ್ತಾ ಇರಲಿಲ್ಲ ನನ್ನ ಕೈಲಿ. ಒಂದು ನೋಡ್ಬೋದು ರಿಯಲ್ ಟೈಮ್ ವ್ಯೂಸ್ ಇಷ್ಟು ಇದೆ ಸದ್ಯಕ್ಕೆ, ರೀಚು ಒಂದು ರೇಂಜಿಗೆ ಆಗಿದೆ, ಎಂಗೇಜ್ಮೆಂಟು, ಆಡಿಯನ್ಸು. ನನಗೆ ಡೌಟು, ನನ್ನ ಆಡಿಯನ್ಸಲ್ಲಿ ಹುಡುಗಿರು ನೋಡ್ತಾರೆ ನನ್ನ ವೀಡಿಯೋಸ್ನ, ಅದು ಹೆಂಗೆ ಅಂತ ಡೌಟು. ಆಮೇಲೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಹೊಡಿದಿ, 25% ಅಷ್ಟೇ ಜನ ಬೆಲ್ ಐಕಾನ್ ಹೊಡೆದಿರೋದು, ಅದೇನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಆವಾಗಲೇ ಹೇಳಿದ್ದು ಕರೆಕ್ಟು, ನನ್ನ ಚಾನಲ್ನಲ್ಲಿ ಹುಡುಗಿರು ನೋಡ್ತಾರೆ ಅದು ಹೆಂಗೆ, ಅದೊಂಚೂರು ಡೌಟಲ್ಲಿದೆ ನನಗೆ. ಯಾರಾದರೂ ನಿಮ್ಮ ಅಪ್ಪ ಅಮ್ಮನ ಅಕೌಂಟಲ್ಲಿ ನೋಡ್ತಾ ಇದ್ದೀರಾ? ಕಮೆಂಟ್ ಸೆಕ್ಷನ್ಗೆ ಹೋಗೋಣ. ಮಾನಿಟೈಸ್ ಆಗೋಕ್ಕೆ ತುಂಬ ಹತ್ತಿರ ಇದೆ. ಸೊ ಮಾನಿಟೈಸೇಷನ್ ಕ್ಲಿಕ್ ಮಾಡ್ತಿದ್ದೆ, ಬಟ್ ಅದನ್ನು ಇವಾಗಲೇ ತೋರಿಸಲ್ಲ. ಮಾನಿಟೈಸ್ ಏನಾದರೂ ಆಯಿತು ಅಂದರೆ ಆದಷ್ಟು ಬೇಗ ಅದಕ್ಕೊಂದು ವೀಡಿಯೋ ಮಾಡಿ ತೋರಿಸ್ತೀನಿ. ಸೊ ನೋಡೋದಲ್ಲ, 1K ವ್ಯೂಸ್ ಥು 1K ಅಂತಲೇ ಬರ್ತಾ ಇದೆ ಗುರು, ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ನನ್ನ ಚಾನಲ್ 100,000 ವ್ಯೂಸ್ ಹೊಡೆದಿರೋದು. ಸೊ 100,000 ವ್ಯೂಸ್ ಆಗಿದೆ, ಇನ್ನು ಟಕ 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 ಅಂತ ಹೋಗ್ಬಿಡೋಣ ಮೇಲೆ. ಸೊ ಒಂದೊಂದು ವೀಡಿಯೋಗೆ 1,000 ಆಯಿತು ಅಂದರೆ ನನಗೆ ಇನ್ನೂ ಖುಷಿಯಾಗುತ್ತೆ. ಸೊ ಸದ್ಯಕ್ಕೆ ರೀಸೆಂಟಾಗಿ ಹಾಕಿರೋ 8 ವೀಡಿಯೋ 1,000 ಕಡೆ ಹೋಗ್ತಾ ಇದೆ 2 ದಿವಸದಲ್ಲಿ. ಅದೊಂದು ಸ್ವಲ್ಪ ಖುಷಿ ಕೊಡ್ತಾ ಇದೆ. ಸೊ ಹಂಗೇ ಹಾಕಿದ ವೀಡಿಯೋಸ್ ಎಲ್ಲ 1,000+ ವ್ಯೂಸ್ ಬಂದುಬಿಟ್ರೆ ಇನ್ನೂ ಫುಲ್ ಖುಷಿಯಾಗುತ್ತೆ. ಮಾನಿಟೈಸೇಷನ್ಗೆ ಸ್ವಲ್ಪ ಹತ್ತಿರ ಇದ್ದೀವಿ, ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ಕೋತೀನಿ. ನೋಡೋಣ ಏನೇನು ಆಗುತ್ತೆ ಅಂತ. ಸೊ ನಿಮಗೆ ನೆಕ್ಸ್ಟು ಇನ್ನೂ ತುಂಬ ಸರ್ಪ್ರೈಸ್ಗಳಿದೆ, ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಿ. ಕ್ರೇಜಿ ಸರ್ಪ್ರೈಸ್ ಇದೆ. ಆಮೇಲೆ ಬೇಡ ಬಿಡಿ, ಅವೆಲ್ಲ ಈಗ ಏನಕ್ಕೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ. ವೀಡಿಯೋ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಹಾಕಿ, ಆಮೇಲೆ ಒಂಚೂರು ಹಂಗೆ ವೀಡಿಯೋ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಒಬ್ಬ ಯೂಟ್ಯೂಬರ್ ಇದ್ದಾನೆ, ಟ್ರಾವೆಲ್ ಮಾಡ್ತಾ ಇರ್ತಾನೆ ಅಂತ. ನಿಮಗೂ ನನ್ನ ಕಂಟೆಂಟ್ ಇಷ್ಟ ಆದರೆ ಸ್ವಲ್ಪ ಪ್ರಮೋಷನ್ ನೀವೇ ಮಾಡಬೇಕು, ನಾನಂತೂ ಪ್ರಮೋಷನ್ ಮಾಡೋಕ್ಕಾಗಲ್ಲ. ನನ್ನ
ಪ್ರಮೋಷನ್ ಆಲ್ರೆಡಿ ನಾನು ಮಾಡ್ಕೋತಾ ಇದ್ದೀನಿ ಆದಷ್ಟು ಕಡೆ ಅಂದರೆ ಇನ್ನು ಬ್ಯಾನರ್ ಎಲ್ಲ ಹಾಕ್ಸ್ತಿಲ್ಲ ಒಂದು ರೇಂಜಿಗೆ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋ ಮತ್ತೆ ಸಿಗೋಣ ಅಲ್ಲಿ ತನಕ ಬಾಯ್, ಮನೇಲಿರಿ, ಸೇಫ್ ಆಗಿರಿ, ಹುಷಾರಾಗಿರಿ, ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ. ನಾನು ಇನ್ನೂ ಹಾಕ್ಸಿಲ್ಲ, ಹಾಕ್ಸ್ಕೊತೀನಿ, ಸಿಕ್ಕಿದ ತಕ್ಷಣ ಹಾಕ್ಸ್ಕೊತೀನಿ. ಬಟ್ ನೀವೆಲ್ಲ ಹಾಕ್ಸ್ಕೊಳ್ಳಿ, ಹುಷಾರಾಗಿ ಮನೇಲಿರಿ. ಬಾಯ್.